ಜಗತ್ತಿನ ಶ್ರೀಮಂತ ದೇವರಿಗೆ ಈಗ ಬರಗಾಲದ ಭೀತಿ ಕಾಡ್ತಾ ಇದೆ. ಜಗದುಡಿಯ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಈಗ ಜಲಕ್ಷಾಮ ಎದುರಾಗಿದೆ. ತಿರುಮಲದ 7 ಬೆಟ್ಟಗಳಲ್ಲಿ 120-130 ದಿನಕ್ಕಾಗುವಷ್ಟೀಗ ನೀರು ಇದೆ. ಹೀಗಾಗಿ ತೀವ್ರ ಮಳೆಯ ಕೊರತೆಯಿಂದ ಎಲ್ಲಾ ಜಲಾಶಯಗಳು ಖಾಲಿಯಾಗಿವೆ. 3 ದಿನಗಳ ಹಿಂದೆ ನೀರಿನ ಲಭ್ಯತೆ ಬಗ್ಗೆ ಅಧಿಕಾರಿಗಳಿಂದ ಪರಿಶೀಲನೆ ಆಗಿತ್ತು. ಈ ವೇಳೆ 120 ದಿನಕ್ಕಾಗುವಷ್ಟೇ, ಬರೀ 120 ದಿನಕ್ಕಾಗುವಷ್ಟೇ ನೀರಿದೆ ಅಂತ ಹೇಳಿ ಅಲ್ಲಿರುವಂತಹ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಒಂದು ವೇಳೆನಾದರೂ ಮಳೆ ಬಾರದಿದ್ರೆ ಈ ವರ್ಷ ತಿರುಮಲದಲ್ಲಿ ಬರಗಾಲ ಎದುರಾಗುವುದು ಫಿಕ್ಸ್. ಆದಷ್ಟು ಕಡಿಮೆ ನೀರನ್ನ ಬಳಸುವಂತೆ, ಬಳಕೆ ಮಾಡುವಂತೆ ಅಲ್ಲಿ ಬರುವಂತಹ ಭಕ್ತರಿಗೆ TTD ಈಗ ಕರೆಯನ್ನ ಕೊಟ್ಟಿದೆ. ನೀರನ್ನ ವ್ಯರ್ಥ ಮಾಡಬೇಡಿ, ಮಿತ್ಯವಾಗಿ ಬಳಸಿ ಅಂತ ಹೇಳಿ ಈಗಾಗಲೇ TTD ಸೂಚನೆಯನ್ನ ಕೊಟ್ಟಿರುವಂತದ್ದು. ತಿರುಪತಿಗೆ ಪ್ರತಿದಿನ ಸರಾಸರಿ 1 ಲಕ್ಷ ಭಕ್ತರು ಭೇಟಿಯನ್ನ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಭಕ್ತರು ವ್ಯರ್ಥವನ್ನ ಮಾಡಬಾರದು ನೀರು ಅನ್ನುವಂತಹ ಅಧಿಕಾರಿಗಳು ಈಗ ಸೂಚನೆಯನ್ನ ಕೊಟ್ಟಿರುವಂತದ್ದು.